ನಿರ್ದೇಶಕರಿಗೆ, ಸಹಕಾರಿಗಳಿಗೆ, ಸದಸ್ಯರುಗಳಿಗೆ, ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನು, ತರಬೇತಿಯನ್ನು ಕೊಡಲೇಬೇಕು ಇನ್ನೂ ಹೆಚ್ಚು ಹೆಚ್ಚು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಒಂದು ಒತ್ತನ್ನು ಕೊಡತಕ್ಕಂಥ ಕೆಲಸಗಳನ್ನು ಇಪ್ಪತ್ತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನು ಎರಡನೇ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿ ರಾಜ್ಯದ 30 ಜಿಲ್ಲಾ ಸಹಕಾರ ಯೂನಿಯನ್ಗಳು, ಹಾಲು ಉತ್ಪಾದಕರ ಕ್ಷೇತ್ರಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು, ಪತ್ತಿನ ಸಹಕಾರಗಳು, ಪಟ್ಟಣ ಸಹಕಾರ ಬ್ಯಾಂಕ್ಗಳು, ಪತ್ತಿನ ಸಹಕಾರ ಸಂಘಗಳು, ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘಗಳು, ಮತ್ತು ಅರ್ಬನ್ ಬ್ಯಾಂಕ್ಸು, ನೇಕಾರ ಸಂಘ, ಎಲ್ಲ ವಿವಿಧ ರೀತಿಯ ಸಹಕಾರ ಸಂಘಗಳನ್ನು ನಡೆಸುತ್ತಿರುವ ಅಲ್ಲಿಂದ ತಾವೆಲ್ಲರೂ ಕೂಡ ಆ ಸಂಘಗಳ ಪ್ರತಿನಿಧಿಗಳಾಗಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಿಂದ ಇವತ್ತು ಬಂದು ಭಾಗವಹಿಸಿ ಸಹಕಾರ ಕ್ಷೇತ್ರದ ಬಗ್ಗೆ ಅವರು ಅಪಾರ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ತರಬೇತಿಗಳು ನಿರ್ದೇಶಕರಿಗೆ, ಸಹಕಾರಿಗಳಿಗೆ, ಸದಸ್ಯರುಗಳಿಗೆ, ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಪ್ರಮುಖವಾದಂಥ ಉತ್ತಮ ಶಿಕ್ಷಣವನ್ನು, ತರಬೇತಿಯನ್ನು ಕೊಡಲೇಬೇಕು ಇನ್ನೂ ಹೆಚ್ಚು ಹೆಚ್ಚು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವ್ರಿಗೆಲ್ಲರೂ ಕೂಡ ಬೇರೆ ಬೇರೆ ಉತ್ತಮವಾಗಿ ನಡೀತಾ ಇರ್ತಕ್ಕಂಥ ಸಹಕಾರ ಸಂಸ್ಥೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ನಡೀತಾ ಇದೆ, ಅಲ್ಲಿಗೆ ನಮ್ಮ ಪ್ರವಾಸಕ್ಕೂ ಕೂಡ ಕಳಿಸ್ಕೊಡ್ಬೇಕು, ಅಲ್ಲಿ ನೋಡಿ ನಾವು ಕೂಡ ಅದು ಕಲಿತಕ್ಕಂಥದ್ದು ಕೂಡ ಆಗಬೇಕು ಅಂತಕ್ಕಂಥ ಭಾಳಷ್ಟು ಚರ್ಚೆಗಳನ್ನು ಮಾಡಿ ಅತ್ಯಂತ ಸಂತೋಷದಿಂದ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಈ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ರಾಜ್ಯದ ಎಲ್ಲ ಸಹಕಾರಿಗಳಿಗೂ ಕೂಡ ಸಹಕಾರ ಮಹಾಮಂಡಲ ಒಂದು ಮಾತೃಸಂಸ್ಥೆಯ ಅಧ್ಯಕ್ಷನಾಗಿ ನಮ್ಮೆಲ್ಲ ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಕೂಡ ಇವತ್ತು ಈ ಮಹಾಮಂಡಲಕ್ಕೆ ದುಡಿತಾ ಇದ್ದಾರೆ, ಸೇವೆ ರಾಜ್ಯದಾದ್ಯಂತ ಸಹಕಾರ ಸಂಘಗಳ ಪುನಶ್ಚೇತನ ದುಡಿತಾ ಇದ್ದಾರೆ. ಸಹಕಾರಿಗಳ ಸಂಪರ್ಕವನ್ನು ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಸೇವೆಯನ್ನು ಸಲ್ಲಿಸೋಣ ಅಂತೇಳಿ ಇವತ್ತೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀನಿ. ನಾನು ಕೊಡಗು ಜಿಲ್ಲಾ ಕೋಆಪರೇಟಿವ್ ಯೂನಿಯನ್ನ ಅಧ್ಯಕ್ಷನಿದ್ದೀನಿ. ಒಂದು ಸಭೆಯಲ್ಲಿ ನಮ್ಮ ಕೊಡಗು ಜಿಲ್ಲಾ ಯೂನಿಯನ್ಗೆ ಶಿಕ್ಷಣ ನಿಧಿ ಅತಿ ಹೆಚ್ಚು ಸಂಗ್ರಹಿಸಿದ್ದಕ್ಕೆ ಸನ್ಮಾನ ಮಾಡಿದ್ದಾರೆ. ಕೊಡಗು ಜಿಲ್ಲಾ ಯೂನಿಯನ್ ಕಳೆದ 10 ವರ್ಷದಿಂದ 100% ಶಿಕ್ಷಣ ನಿಧಿಯನ್ನು ಸಂಗ್ರಹಿಸುತ್ತಿರುವ ಏಕೈಕ ಜಿಲ್ಲಾ ಆಗಿರ್ತದೆ. ಇವತ್ತು ಕೊಡಗಿನಲ್ಲಿ ನಾವು ಸ್ವಂತ ಕಟ್ಟಡವನ್ನು ಹೊಂದಿ ಸ್ವಂತ ಆದಾಯವನ್ನು ಗಳಿಸ್ತಾ ಮಹಾಮಂಡಲದಿಂದ ನೇಮಕವಾದಂಥ ಎಲ್ಲ ಸಿಬ್ಬಂದಿಗಳು, ಪೂರ್ಣ ಪ್ರಮಾಣದ ಸಿಬ್ಬಂದಿಗಳನ್ನು ಹೊಂದಿ ಕೊಡಗಿನಲ್ಲಿ ಒಂದು ಟ್ರೈನಿಂಗ್ ಸೆಂಟರ್, GDC ಟ್ರೈನಿಂಗ್ ಸೆಂಟರ್ ಸಮೇತ ಹೊಂದಿ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 4 ಟ್ರೈನಿಂಗ್ ಸೆಂಟರ್ಗಳಿದ್ದಾಗ ಮಡಿಕೇರಿಯಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರು 1960 ಆಯಿತು. ಈ ರೀತಿ ಈ ಶಿಕ್ಷಣ ನಿಧಿ ಸಂಗ್ರಹಿಸಿದಂಥ ಹಣವು ಮಹಾಮಂಡಲಕ್ಕೆ ಹೋದ ನಂತರ ನೇರವಾಗಿ ಅವರು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತರಬೇತಿ ಶಿಕ್ಷಣ ಕೊಡುವಂಥ ನಿಟ್ಟಿನಲ್ಲಿ ಅವರು ಅನುದಾನವನ್ನು ಕೊಡುತ್ತಾ ಬರುತ್ತಲ್ಲದೆ ನಿರಂತರವಾಗಿ ಸಹಕಾರ ಸಪ್ತಾಹಿರಬಹುದು, ಸಹಕಾರ ಶಿಕ್ಷಣಗಳಿರ್ಬೋದು, ಇದನ್ನು ಕೊಡುತ್ತಾ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಒಂದು ಒತ್ತನ್ನು ಕೊಡತಕ್ಕಂಥ ಕೆಲಸಗಳನ್ನು, ತಾವು ಪಾವತಿಸುವಂಥ ಶಿಕ್ಷಣ ನಿಧಿಯನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸದೆ ಆದಲ್ಲಿ ಸಹಕಾರ ಮಹಾಮಂಡಲದಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ಏನು ಮನಗಂಡಿದೆ, ಸಹಕಾರ ಕ್ಷೇತ್ರದಿಂದನೇ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳೋದನ್ನು ಮುಂದಿನ ದಿನಗಳಲ್ಲಿ
ಬಲಿಷ್ಠ ರಾಷ್ಟ್ರವಾಗಬೇಕು, ಪ್ರಪಂಚದಲ್ಲಿ ಮೂರನೇ ಆರ್ಥಿಕ ಶಕ್ತಿ ಆಗಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂತೇಳಿ ನನ್ನ ಅನಿಸಿಕೆ. ಶಿಕ್ಷಣ ತರಬೇತಿಯನ್ನು ಆಡಳಿತ ಮಂಡಳಿಯವರಿಗೂ ಸಿಬ್ಬಂದಿಗಳಿಗೂ ಶಿಕ್ಷಣ ಕೊಡತಕ್ಕಂಥದ್ದು, ಮತ್ತು ಸದಸ್ಯರಿಗೆ ಸಪ್ತಾಹ ಸಂದರ್ಭದಲ್ಲಿ ಸಹಕಾರಿ ಸದಸ್ಯರಿಗೂ ಸಮೇತ ಶಿಕ್ಷಣವನ್ನು ಕೊಡ್ತೀವಿ. ಮತ್ತು ಸಹಕಾರ ಕ್ಷೇತ್ರದ ಬಗ್ಗೆ ವ್ಯಾಪಕವಾದಂಥ ರೈತರು ಖಂಡಿತವಾಗಿ ಹೊಸ ಟೆಕ್ನಾಲಜಿ ಅದನ್ನು ಅಳವಡಿಸಿಕೊಂಡು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಮತ್ತು ವ್ಯಾಪಾರ ವಹಿವಾಟಿನಲ್ಲಿ ಯಾವ ರೀತಿ ತಾವು ಬಹುಶಃ ನಾವು ಶಿಕ್ಷಣ ಕೊಡತಕ್ಕಂಥದ್ದು ಈ ಆಡಿಟ್ಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಕೊಡ್ತೀನಿ, ವ್ಯಾಪಾರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಿಕ್ಷಣಗಳನ್ನು ಕೊಡತಕ್ಕಂಥದ್ದು. ಈ ರೀತಿ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಪ್ರತ್ಯೇಕವಾದಂಥ ಸಪ್ತಾಹಗಳನ್ನು ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಮಾಡೋದ್ರ ಮುಖಾಂತರ ಆ ಭಾಗದ ಜನರಲ್ಲಿ ಒಂದು ಆಂದೋಲನ, ಸಹಕಾರ ಕ್ಷೇತ್ರದ ಬಗ್ಗೆ ಆಂದೋಲನ, ಮತ್ತು ತಮ್ಮ ಚಟುವಟಿಕೆಗಳನ್ನು ತಜ್ಞರನ್ನು ಕರೆಸಿ, ಅದು ಶಿಕ್ಷಣ ತಜ್ಞರೇ ಇರ್ಬೋದು, ಕೃಷಿ ತಜ್ಞರೇ ಇರ್ಬೋದು, ಅಥವಾ ಸಹಕಾರ ಕ್ಷೇತ್ರದ ತಜ್ಞರೇ ಇರ್ಬೋದು, ಅವರನ್ನು ಕರೆಸಿ ಅವರ ಮುಖಾಂತರ ಮಾಹಿತಿಗಳನ್ನು ಕೊಡತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ.